ಎಲ್ಲ ಸುಳ್ಳೆ, ಚಾಲೆಂಜ್ ಮಾಡ್ತೀನಿ ಚಾಲೆಂಜ್. 2 ದಿನದಲ್ಲಿ ಅವ್ರ ಅತ್ತೆ ಸೊಸೆ ಮಧ್ಯೆ ಜಗಳ ತಂದು ಇಡ್ಲಿಲ್ಲ ಅಂದ್ರೆ ನಾನ್ ಇಂದ್ರನೇ ಅಲ್ಲ. ಹೈ ಹೈ ಗೌರಿ, ನಡಿ ನಡಿ ಗೌರಿ, ಮಳೆ ಮೋಡ ಆದಂಗಿದೆ, ಬೇಗ ಬೇಗ ನಿಂದು ಹೊಟ್ಟೆ ತುಂಬಿಸ್ಕೋ. ಏನ್ ಹೆಣ್ಗಳು ಈ ಮೂಸಡಿ ಇಷ್ಟು ಕೊಲ್ಲಾಕ, ಏನಂತ ನನ್ ಮನೆ ತಂದನೋ? ಒಂದು ಚೂರು ಜವಾಬ್ದಾರಿ ಅನ್ನೋದಿಲ್ಲ, ಮನೆ ಹಾಳು ಬಿದ್ದಿತ್ತು, ಮುಖ ಮೂತಿಗಿಷ್ಟು ಬಳ್ಕೊಂಡು ಇದ್ದವ್ರ ಮನೆಗೆ ಹೋಗಿ ಕೂತು ಪಟ್ಟಾಂಗ ಹೊಡಿಯೋದು. ನಮ್ಮನೆ ಕೆಲಸನ ಏನು ಇವಳ ಅಪ್ಪ ಬಂದು ಮಾಡ್ತಾನ? ತಿನ್ನೋಕೆ ಒಂದು ಬಟ್ಲು ತಿಂತೀಯಲ್ಲ, ಅದೇ ತಂಡಿಗೆ ಶುರುವಾಯ್ತು. ಆಚೆ ಈಚೆ ಹೋಗಂಗಿಲ್ಲ, ಶುರುವಾಗುತ್ತೆ. ಮನೆ ಅತ್ತೆ, ನನಗೇನು ಬೇಕಾದ್ರೂ ಅನ್ನಿ, ಮಾತು ಮಾತಿಗೂ ನನ್ನ ಅಪ್ಪನ ಯಾಕೆ ಅಂತಿರ್ತೀರಿ? ನಿನ್ನ ಅಪ್ಪಂಗಂದೆ ಮತ್ತೆರಿಗನ್ನದೆ, ಅವನ ಮನೆ ಕಸನ ನಮ್ಮ ಕುತ್ತಿಗೆ ಬಿಗಿದ್ನಲ್ಲ. ಓ, ಏನಿಂದ್ರಕ್ಕ ಸೊಸೆ ಜೊತೆ ಇವತ್ತು ಮತ್ತೆ ಜಗಳನ? ಆ ಮಗುಗೆ ಅವ್ರ ಮನೆಯವ್ರಿಗೆ ಬೈದಿದ್ರೆ ನಿಮ್ ದಿನ ಕಳಿಯಲ್ಲ ಅನ್ನಿ. ಇನ್ನೊಂದು ಮನೆ ಹೆಣ್ಮಗುನ್ ತಂದು ಹೀಗೆ ಉಪದ್ರವ ಕೊಡಬಾರ್ದು, ಮನೆಗೆ ಒಳ್ಳೇದಲ್ಲ. ಇಂದ್ರಕ್ಕ ಏನೋ ಸಣ್ಣ ಪ್ರಾಯ, ಅವಕ್ಕೆ ಗೊತ್ತಾಗೋದಿಲ್ಲ, ಹೇಳ್ಕೊಂಡು ಅನುಸರಿಸ್ಕೊಂಡು ಹೋಗೋದಪ್ಪ, ಅನುಸರಿಸ್ಕೊಂಡು ಹೋಗಿ, ಬೈತಿರ್ಬೇಡಿ. ಅಯ್ಯೋ, ಒಂದು ಚೂರು ನಿಲ್ಲೋದಿಲ್ಲ ಈ ನಮ್ಮನೆ ದನ. ಏ ಗೌರಿ, ಓಡ್ಬಿಡ, ನಾ ಬಂದೆ. ಸುಬ್ಬಕ್ಕ, ನೀವು ಗುಡ್ಡಿಲಿ ದನ ಮೇಯ್ತೀರಿ, ನಾನು ಇಂದ್ರಕ್ಕನ ಹತ್ರ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಇವಳೊಬ್ಳು ನನಗೆ ಬುದ್ಧಿ ಹೇಳಕ್ ಬಂದ್ಳು, ಇವಳ ಮನೇಲಿ ಇಳ್ದಿದ್ದೇನು ನನ್ನ ಮನೆ ನಡೀತಿದ್ಯಾ? ಇವಳೇನ್ ಜಗಳನ, ಸೊಸೆ ನಿಟ್ಟು ಪೂಜೆ ಮಾಡ್ತಾಳ? ಹ್ಞೂ ಇಂದ್ರಕ್ಕ, ಎಲ್ಲರ ಮನೇಲೂ ಜಗಳ ಆಗತ್ತೆ, ಆದರೆ ಈ ಸುಬ್ಬಕ್ಕನ ಮನೇಲಿ ಅಪ್ಪ ಮಗ, ಅತ್ತೆ ಸೊಸೆ, ಅಮ್ಮ ಮಗ ಯಾರದ್ದು ಜಗಳ ಆಗೋದಿಲ್ಲ. ಸೊಸೆ ಏನು ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸುಬ್ಬಕ್ಕ ಏನು ಅನ್ನಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಹೋಗ್ತಾರಪ್ಪ. ಯಾಕಾಗಲ್ಲ, ಆಗತ್ತೆ, ಆಗದೆ ಏನು, ಆದರೆ ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ಆ ಸುಬ್ಬಕ್ಕ ಭಾರಿ ಚಾಲಕಿಂಗ್ಸ್, ಅವಳು ಹೊರಗೆ ಬಿಟ್ಕೊಡೋದಿಲ್ಲ. ಮನೆ ಅಂದಮೇಲೆ ಮಾತು ಬರುತ್ತೆ, ಮಾತು ಬಂದಮೇಲೆ ಕಿರಿ ಕಿರಿ ಪಿರಿ ಪಿರಿ ಇದ್ದದ್ದೇ, ಹೊರಗೆ ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ ಅಷ್ಟೇ. ಜಗಳ ಆದರೆ ನಮಗೆ ಗೊತ್ತಾಗುತ್ತಲ್ಲ ಇಂದ್ರಕ್ಕ, ಅತ್ತೆದು ಸೊಸೆದು ಮುಖ ವಾರೆ ಪೀರೆ ಇರುತ್ತಲ್ಲ, ಅಲ್ಲಿ ಯಾರದ್ದು ಹಾಗಿರೋದಿಲ್ಲ, ಎಲ್ಲ ಮನೇಲಿ ನಗ್ನಗ್ತಾನೇ ಇರ್ತಾರೆ ಗೊತ್ತಾ. ಅವ್ರ ಮನೇಲಿ ಜಗಳನೇ ಆಗೋದಿಲ್ಲಪ್ಪ, ಅತ್ತೆ ಸೊಸೆ ಅಂದರೆ ಅವರೇ ಒಬ್ರಿಗೊಬ್ರು ಹೊಂದ್ಕೊಂಡು ಇರ್ತಾರಪ್ಪ. ಎಲ್ಲ ಸುಳ್ಳೆ, ಚಾಲೆಂಜ್ ಮಾಡ್ತೀನಿ ಚಾಲೆಂಜ್. 2 ದಿನದಲ್ಲಿ ಅವ್ರ ಅತ್ತೆ ಸೊಸೆ ಮಧ್ಯೆ ಜಗಳ ತಂದು ಇಡ್ಲಿಲ್ಲ ಅಂದರೆ ನಾನು ಇಂದ್ರನೇ ಅಲ್ಲ. ಹ್ಞೂ, 2 ದಿನ ನೋಡ್ತೀಯಾ? ನೀವು ಎಷ್ಟೇ ಪ್ರಯತ್ನ ಮಾಡಿ ನಿಮ್ಮ ಕೈಲಿ ಅವ್ರ ಮಧ್ಯೆ ಜಗಳ ತಂದಿಕ್ಕೋಕೆ ಸಾಧ್ಯನೇ ಇಲ್ಲ ಇಂದ್ರಕ್ಕ. ಇನ್ನೊಬ್ರ ಮನೆಗೆ ಬೆಂಕಿ ಹಚ್ಚೋಕೆ ಹೋದರೆ ನಿಮ್ಮ ಕೈಯ ಸುಡುತ್ತೆ, ನೆನಪಿರಲಿ. ನೋಡ್ತೀರೇ, 1,000 ಚಾಲೆಂಜ್, ಜಗಳ ಇಲ್ದಿರೋ ಮನೆನೇ ಇಲ್ಲ. ನೋಡ್ತೀರಿ, 2 ದಿನ ಸಾಕು ನಂಗೆ. ಏ ಗೌರಿ, ದೂರ ಹೋಗ್ಬೇಡ, ಇಲ್ಲೇ ಮೇ. ನಿನ್ ಹಿಂದೆ ಓಡಿ ಓಡಿ ನನ್ನ ಕಾಲು ನೋಯ್ತೆ, ಸ್ವಲ್ಪ ಇಲ್ಲೇ ಕೂತ್ಕೋತೀನಿ ಮರೈತಿ. ಹುಷಪ್ಪ, ಇವ್ರ ಹತ್ರ ದನ ಮೀಸ್ಕೊಂಡು ಬನ್ನಿ ಅಂದ್ರೆ ಅದಿದೆ ಇದಿದೆ ಅಂತ 100 ಕೆಲಸ ಹೇಳ್ತಾರೆ. ಒಂದ್ವರೆ ಹುಲ್ಲಾದ್ರೂ ಕೊಯ್ಕೊಂಡು ಬಂದು ಹಾಕಿ ಅಂದ್ರೆ ದನ ಕಟ್ಕೊಂಡಿದ್ಯಲ್ಲ ನೀನೆ ಮೇಯ್ಸ್ಕೊಂಡು ಬರ್ತಾ ಹುಲ್ಲು ಕೊಯ್ಕೋ ಬಾ ಅಂತ. ಯಾರಿಗೂ ಈ ದನ ಕರು ಸಾಕೋದೆ ಬೇಡ, ನನಗೊಂದು ಮನೇಲಿ ಮಕ್ಳಿಗೆ ಹಾಲು ಮೊಸರಿಗಾದ್ರೂ ಆಗತ್ತಲ್ಲ ಅಂತ ಆಸೆ. ಒಬ್ಬರಿಗೆ ದನ ಮೇಯ್ಸೋದು ಬೇಜಾರು, ಈ ಸುಮ ಬರ್ತೀನಂದವಳು ಅಲ್ಲಿ ಪಟಂಗ ಹೊಡಿದು ಕೂತ್ ಬಿಟ್ಲು ಏನೋ. ಗೌರಿ ಗೌರಿ, ಬೇಗ ಬಾ, ನಾಕ್ ಬಾಯ್ ಮೇ, ಮನೆಗೆ ಹೋಪ ಬಾ. ಅತ್ತಾಗೆಲ್ಲ ಊರ್ತಿಯಾ? ಇಲ್ಲ ಮೇನೆ, ಇಷ್ಟು ಚೆನ್ನಾಗಿ ಹುರುಳಿದ್ರು ಬಿಟ್ಟು ಅಲ್ಲೆಲ್ಲ ಓಡ್ತಿ ಗೌರಿ. ನಂಗಾದ್ರೂ ನಿನ್ ಹಿಂದೆ ಓಡೋಕ್ಕಾಗುತ್ತೆ ಹೇಳು. ಅಯ್ಯೋ ಗೌರಿ, ಇಲ್ಲಿ ಯಾಕೆ ಬಂದ್ಯೆ? ಒಂದು ಕಡೆ ಒಂದು ಬಾಯಿ ಹಾಕಿ ನಿಂತಿಲ್ಲ ನೀನು, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡ್ತಿಯಲ್ಲ, ಒಂದೇ ಕಡೆ ನಿಂದು ಹೊಟ್ಟೆ ತುಂಬಿಸ್ಕೋಬಾರ್ದ? ನಿನಗೇನೆ 4 ಕಾಲಿದೆ, ನಂಗೆ 2 ಕಾಲು, ಓಡ್ಬೇಡ, ನನ್ನ ಕೈಲಿ ಆಗಲ್ಲ ನಿನ್ ಹಿಂದೆ ಓಡೋಕೆ. ಏನಾಯ್ತು ದನಕ್ಕೆ ಇವತ್ತು? ಮೀನ ಹತ್ಬಿಟ್ಟು ಊರೆಲ್ಲ ಓಡುತ್ತಲ್ಲ. ಗೌರಿ ಗೌರಿ, ರತ್ನ ಕುಡಿಯಕ್ಕೊಂದು ಲೋಟ ನೀರು ತಗೋಬಾಮ. ಇದೇಂತದಿ ರತ್ನ, ಒಂದು ಲೋಟ ನೀರು ತಗೋಬಾ ಅಂದ್ರೆ ಮಡಕೆ ಚೋರ ಹಿಡ್ಕೊಂಡು ಬಂದಿಯಲೆ. ನೀನೆ ಸಂತೆಯಲ್ಲಿ ಒಂದು ಚಿಕ್ಕ ಹುಡುಕಿ ಇದನ್ನ ಮಾರ್ತಿದ್ಲತ್ತೆ, ನಂಗೆ ಇಷ್ಟ ಆಯ್ತು ಅದಕ್ಕೆ ತಿಳ್ಕೊ ಬಂದೆ.
ಸರಿ ಸರಿ, ಸಾಕಾಯ್ತಪ್ಪ ಇವತ್ತು. ಆ ಗೌರಿಗೆ ಏನಾಯ್ತು ಏನೋ, ಒಂದು ಕಡೆ ಮೇಯ್ದೆ ಊರೆಲ್ಲ ಓಡಾಡಿಸ್ತು. ನಾನಂತೂ ನಾಳೆಯಿಂದ ತೋಟದಲ್ಲೇ ಕಟ್ಟಾಕಿ ಇಡ್ತೀನಿ, ಹೊರಗೆಲ್ಲ ಓಡಾಡಿ ಕಾಲಾಡ್ಲಿ ಅಂದ್ರೆ ನನ್ನ ಕೂಣಿಸ್ಬಿಟ್ಲು. ನಿಂದು ಮನೆ ಕೆಲಸ ಎಲ್ಲ ಮುಗಿತರತ್ನ? ಹ್ಞೂ ಅತ್ತೆ, ಕೆಲಸ ಎಲ್ಲ ಆಯ್ತು. ಸಮೋಸ ಮಾಡುವ ಅಂತ ನೋಡ್ತಿದ್ದೆ, ಮಸಾಲೆ ತುಂಬಿ ಕಟ್ಟಿದ್ರೆ ಹಿಟ್ಟು ನಿಲ್ಲೇ ಇಲ್ಲ ಅತ್ತೆ, ಒಡೆದೋಗಿ ಎಣ್ಣೆ ಎಲ್ಲ ಹಾಳಾಯ್ತು. ಹೌದಾ, ಇರಲಿ ಬಿಡು, ಸರಿಯಾಗಿ ಒತ್ತಿ ಮಾಡ್ಬೇಕು, ನಾನೇ ಮಾಡಿಕೊಡ್ತೆ. ನೀನು ಬೇರೆ ಏನಾದ್ರೂ ಕೆಲಸ ಇದ್ರೆ ಮುಗಿಸು, ನಾನೇ ತಿಂಡಿ ಮಾಡಿರ್ತೀನಿ. ಸುಬಿ ಸುಬಿ, ರತ್ನ ಎಲ್ಲಿ ಹೋದ್ರಿ? ಎಲ್ಲ ಇಬ್ರು ಇಲ್ವೇನೆ ಮನೇಲಿ? ಹಾ ಬಂದೆ. ಓ ಇಂದ್ರಾತ, ಬಾ ಬಾ ಕೂತ್ಕೊ, ಚಾ ಮಾಡ್ಕೊಂಡು ಬರ್ತೆ ಬಾ. ಚಾ ಏನ್ ಬೇಡ, ಏನ್ ಕೆಲಸ ಮಾಡ್ತಿ ಮರಿತಿ ನೀನು? ಆಗ ನೋಡಿದ್ರೆ ಆ ಗುಡ್ಡಿಲ್ ದನ ಮೀಸಿ, ಈಗ ಮತ್ತೆ ಅಡ್ಗೆ ಮನೇಲಿ ಏನೋ ಪರಿಮಳ ಬಂದಂಗಿದೆಯಲ್ಲ. ಎಲ್ಲ ಕೆಲಸನು ನಿಂದೇನಾ? ಆ ನಿನ್ ಸೊಸೆ ಎಂತ ಮಾಡ್ತಾಳೆ, ಅವಳ ಹತ್ರ ಮನೆ ಕೆಲಸ ಮಾಡ್ಕೊಳ್ಳೋದಲ್ವಾ? ಎಲ್ಲ ನೀನೇ ಮಾಡಿದ್ರೆ ಅವ್ರು ಕಲಿಯೋದ್ ಬೇಡ್ರೇನೆ? ಅವಳೇ ಮಾಡ್ತಿದ್ರು ಇಂದ್ರಕ್ಕ, ಅವಳ ಕೈಲಿ ಸಮೋಸ ಕಟ್ಟೋಕ್ ಆಗ್ಲಿಲ್ಲ, ಎಲ್ಲ ಒಡ್ದೋಯ್ತಂತ ನಾನ್ ಮಾಡ್ತೆ ಅಂತ ಹೋದೆ ಅಷ್ಟೇ. ಯಾಕಾಗಲ್ಲ, ತಿನ್ನಕ್ಕಾಗತ್ತಂತ? ಅಷ್ಟು ತಲೆ ಮೇಲೆ ಕೂಸ್ಕೋಬೇಡ, ನಾಳೆ ನಿನಗೆ ತೊಂದ್ರೆ. ಹಂಗೇನಿಲ್ಲ ಇಂದ್ರಕ್ಕ, ಮಕ್ಕಳಿಗೆ ಬರ್ದಿದ್ರೆ ನಾವು ಕೈ ಹಾಕೋದಲ್ವಾ? ಕಲ್ತು ಕೊಟ್ರೆ ಅವ್ರು ಕಲ್ತು ಮಾಡ್ತಾರೆ. ನೀನ್ ಕೂತ್ಕೋ, ಬಿಸಿ ಬಿಸಿ ಚಾ ಸಮೋಸ ತಿನ್ಕೊಂಡು ಹೋಗು. ನನಗ್ ಬೇಡಪ್ಪ ಆ ನಿನ್ ಸಮೋಸ, ನೀನೆ ನಿನ್ ಸೊಸೆನ ತಲೆ ಮೇಲೆ ಕೂಸ್ಕೋ. ಏನಾಯ್ತು, ಬಂದ್ಲು ಹೋಗ್ಲು? ನನ್ನ ಸೊಸೆನ ನಾನ್ ತಲೆ ಮೇಲೆ ಇಟ್ಕೊಂಡ್ರೆ ಇವಳಿಗೇನಪ್ಪ? ಸಾಯ್ಲಿ, ಇವಳೊಳಗೆ ನನ್ ಸಮೋಸ ಬಾಣ್ಲಿ ಸುಟ್ಟೋಯ್ತ ಏನೋ. ಅಯ್ಯಮ್ಮ ಸಾಕಾಯ್ತಪ್ಪ, ಈಗೀಗ ಕೆಲಸ ಮಾಡೋಕೆ ಆಗ್ತಿಲ್ಲ, ಬೇಗ ಸುಸ್ತಾಗ್ಬಿಡತ್ತೆ. ಹಬ್ಬ ಏನೇ ಸುಬಿ, ಸಾಕಾಯ್ತಾ? ಅದಕ್ಕೆ ಹೇಳಿದ್ ನಾನು, ಸೊಸೆ ಹತ್ರ ಮಾಡಿಸ್ಕೋ, ಒಬ್ಳೆ ಎಲ್ಲದಕ್ಕೂ ಸಾಯ್ಬೇಡ ಅಂತ. ಎಲ್ಲ ನೀನೇ ಮಾಡು, ಸೊಸೆನ ಕೂರಿಸಿ ತಿನ್ಸು, ನಿನಗೆ ಸಾಕಾಗದೆ ಮತ್ತೇನಾಗುತ್ತೆ? ಯಾಕಪ್ಪ ಆಗ ಮುಖ ವಾರೆ ಮಾಡ್ಕೊಂಡು ಹೋದಳು, ಈಗ ಮತ್ತೆ ವಾಪಸ್ ಬಂದ್ಳು, ಯಾವತ್ತೂ ಇಳಿದಿವಳು, ಇವತ್ತು ಪದೇ ಪದೇ ಬರ್ತಿದ್ದಾಳಲ್ಲ. ಓ ಇಂದ್ರಕ್ಕ ನೀವ ಬನ್ನಿ ಕೂತ್ಕೊಳ್ಳಿ. ಸಾಕೆಂತದ ಇಂದ್ರಕ್ಕ, ನಾಲ್ಕು ಸಮೋಸ ಹೊರದ್ರೆ ಸಾಕಾಗತ್ತಾ? ಅಲ್ಲ ನನ್ ಮಾತು ಕೇಳಿ, ಒಬ್ಳೆ ಎಲ್ಲ ಮಾಡ್ಬೇಡ, ಸೊಸೆ ಹತ್ರ ಮಾಡಿಸ್ಕೋ. ಹಿಂಗ್ ಸೊಸೆನ ತಲೆ ಮೇಲೆ ಕೂಸ್ಕೊಳ್ಳೋದು ಒಳ್ಳೇದಲ್ಲ. ನನ್ನ ಮಾತು ಕೇಳು, ನಾಳೆ ನಿನಗೆ ಕಷ್ಟ ಆಗತ್ ನೋಡು. ನಿನ್ ಕೈ ಕಾಲು ಬಿದ್ರೆ ಒಂದು ತುತ್ತು ಕೂಳು ಹಾಕಲ್ಲ ಅವಳು. ಅವಳೇ ಮಾಡ್ತಾಳಿಂದ್ರಕ್ಕ, ಪಾತ್ರ ಪಗಡೆ ಬಟ್ಟೆ ಬರೇ ಮನೆ ಎಲ್ಲ ಅವಳೇ ಮಾಡ್ತಾಳ. ನಾನೆಲ್ಲೋ ಒಂದ್ ದನ ಮೇಯಿಸ್ಕೊಂಡು ಎರಡು ಸಮೋಸ ಬಿಟ್ಟಿದ್, ಅದೇನ್ ಮಹಾ, ಇಬ್ರು ಹೊಂದ್ಕೊಂಡು ಆಗಿದ್ ಮಾಡ್ಕೊಂಡು ಹೋಗ್ತೀವಪ್ಪ. ಮನೆ ಕೆಲಸ ಏನ್ ದೊಡ್ಡದಾ, ನಾವೇನ್ ದರೆ ಕಡಿಯೋಕ್ ಹೋಗ್ತೀವ? ಅತ್ತೆ ಸಮೋಸ ಮಾಡಿ ಅಲ್ಲೇ ಇಟ್ಟು ಬಂದ್ರಲ್ಲ, ತಿನ್ಬಾರ್ದಾ? ಬಿಸಿ ಬಿಸಿ ಇದೆ. ಆಂಟಿ ನೀವು ತಿನ್ನಿ ಆಂಟಿ, ಅತ್ತೆ ಬಿಸಿ ಬಿಸಿ ಸಮೋಸ ಮಾಡಿದ್ದಾರೆ, ನೀವು ಎರಡು ತಿಂದು ನೋಡಿ, ನಮ್ಮ ಅತ್ತೆ ಚೆನ್ನಾಗ್ ಮಾಡ್ತಾರೆ. ರತ್ನ ನೀನು ಅವ್ರಿವ್ರಂತ ಕಾಯ್ಬೇಡ, ನೀನು ಒಂದೆಡ್ ತಿನ್ಕೋ, ಅವ್ರು ಬಂದವ್ರು ತಿಂತಾರೆ, ಅವ್ರನ್ನ ಕಾಯ್ತಾ ಹೊಟ್ಟೆಗೆ ಹಾಕೊಳ್ಳದೆ ಇರ್ಬೇಡ, ಬಿಸಿ ಬಿಸಿ ತಿನ್ನು ಹೋಗು. ನಿಮಗೆ ಚಾ ಮಾಡಿಕೊಟ್ಟು ತಿಂತೀನತ್ತೆ, ಚಾ ಒಲೆ ಮೇಲಿಟ್ಟು ತಿನ್ನು, ಚಾ ಕುದೀತಿರುತ್ತೆ, ಆಮೇಲೆ ನಮಗ್ ಕೊಡು, ಮೊದಲು ಬಿಸಿ ಬಿಸಿ ಇರುವಾಗ್ಲೇ ತಿಂದು ಬಿಡೆ. ಹ್ಞೂ ಅತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಇಷ್ಟು ತಲೆ ಮೇಲೆ ಇಟ್ಕೊಳ್ಳೋದ ಸೊಸೆನ? ತಿಂತಾಳ ಉಪವಾಸ ಏನು, ಸಾಯ್ತಾಳ? ಮನೆಯವರೆಲ್ಲ ತಿಂದ ಮೇಲೆ ತಿಂತಾಳಪ್ಪ, ಅಷ್ಟು ಹೊತ್ಕೊಳ್ಳೋದಲ್ಲ ಸೊಸೆನ. ನಾಳೆ ನಿನ್ನ ಕೆಲ್ಸದೊಳನ್ ಮಾಡ್ಕೊಂಡು ಅವಳು ರಾಣಿ ತರ ಮೆರಿತಾಳ ನೋಡ್ತಿರು. ಹಂಗೇನಾಗಲ್ಲ ಇಂದ್ರಕ್ಕ, ಅಪ್ಪನ ಮನೆ ಬಿಟ್ಟು ನಮ್ಮ ಮನೆಗೆ ಬಂದ ಮಗುನ ನಾವು ನೋಡ್ಕೊಳ್ಳೋದಲ್ವಾ? ಹತ್ ಹತ್ ಅಂತ ಬೈತಿರೋಕೆ ಅದೇ ನಾಯಿನ? ಅವಳ ಅಮ್ಮನ ಮನೇಲಿ ಅಮ್ಮ ತಿನ್ ಮಗ ತಿನ್ ಮಗ ಅನ್ನೋದಿಲ್ವಾ? ಇಲ್ಲ, ನಾನೇ ಅವಳ ಅಮ್ಮ, ನಮ್ಮ ಮಗಳ ಥರ ನಮ್ಮ ಸೊಸೆನೂ ನೋಡ್ಕೊಳ್ಳೋದಲ್ವಾ ಇಂದ್ರಕ್ಕ? ಏನೂ ಆಗಲ್ಲ, ತಲೆನೂ ಹತ್ತಲ್ಲ, ಬೂಲು ಹತ್ತಲ್ಲ, ಎಲ್ಲ ನಮ್ಮ ನಮ್ಮ ಕೈಲಿರುತ್ತೆ. ಹಿಂಗೆ ಮಾಡು, ಹೋಗ್ತಾ ಗೊತ್ತಾಗತ್ತೆ ನಿಂಗೆ. ಹಿಂಗೆ ಇದ್ರೆ ನಿನ್ನ ಕತೆ ಮುಂದೆ ಭಾರಿ ಕಷ್ಟ. ಇರಲಿ ಬಿಡಿ ಇಂದ್ರಕ್ಕ, ನೀವು ಸಮೋಸ ತಿನ್ನಿ, ಮುಂದಿದ್ದು ಮುಂದೆ ನೋಡಿದ್ರೆ ಆಯ್ತು ಬಿಡಿ. ಬಿಡೋದ ಏನು ಬಿಡೋದು, ತಿನ್ನಿದ ಸಮೋಸ. ನಿಮ್ಮಿಬ್ರ ಅತ್ತೆ ಸೊಸೆ ಮಧ್ಯೆ ಜಗಳ ತಂದಿಟ್ಟು 2000 ಗೆದ್ದು ಪಾಯಸ ತಿನ್ಲಿಲ್ಲ, ನಾನು ಇಂದಿರನೇ ಅಲ್ಲ.